ಆತ್ಮೀಯ ಮಿತ್ರೆ ನಮಸ್ಕಾರ. ಬೆಳಗಿಂದ ಲೈವ್ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಥರ ಉದ್ದಕ್ಕೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಲೆಕ್ಟ್ ಆಗಿರುವಂಥ ಕೊಳಕನ್ನು ನೀವು ಆಲ್ರೆಡಿ ನೋಡಿರ್ಬೋದು. ಪರಮಪೂಜ್ಯ ಸ್ವಾಮೀಜಿಯವರು ಬಂದಿರು, ಬಟ್ ಆ ಟೈಮಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದವ್ರು ಇಲ್ಲೇ ಒಳಗಿದ್ದೀವಿ. ದಡದಲ್ಲಿದ್ದವ್ರು ಮಾತ್ರ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹೇಗಿದೆ ಅಂತಂದರೆ ಒಂದು ಲೇಯರ್ನ ಮಣ್ಣು ಹಾಗೆ ಇದೆ, ಅದು ನಾವು ಕ್ಲೀನ್ ಮಾಡಿದ್ದೀವಿ. ಅದರ ಕೆಳಗೆ ಬಟ್ಟೆ ಇದೆಯಲ್ಲ, ಅದು ಎರಡನೇ ಲೇಯರಲ್ಲಿದೆ. ಆ ಮಣ್ಣು ಕ್ಲಿಯರ್ ಆದಮೇಲೆ ಮೂರನೇ ಲೇಯರಿಂದ ಓಪನ್ ಆಗುತ್ತೆ. ಅಂದರೆ ಲೇಯರ್ ಬೈ ಲೇಯರ್ ಹಾಗೆ ಇಲ್ಲಿ ಈ ಸೀರೆ ಬಟ್ಟೆ ಇವೆಲ್ಲವೂ ಹಾಗೆ ಉಳ್ಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಾವು ಮಣ್ಣಿನಿಂದ ತೆಗಿತಾ ಇರುವಂಥ ಕೊಳಕ್ಕಿದ್ದು ಇದನ್ನು ಬುಟ್ಟಿಯಲ್ಲಿ ತುಂಬಿಸಿ ಹಾಕಿ ತಳ್ಳಿ ದಡಕ್ಕೆ ಕೊನೆ ದಡದವರೆಗೂ ಸೇರಿಸಬೇಕು. ಈಗ ನಾವು ದಡ ನೀವೇನು ನೋಡಿದ್ರಿ ಬೆಳಗ್ಗೆ, ಅಲ್ಲಿಂದ ಒಳಗೆ ಬಂದು ಒಂದು ದಿಬ್ಬವನ್ನು ದಾಟಿ ಮತ್ತೊಂದು ಕಡೆ ಬಂದಿದ್ದೀವಿ. ಈಗ ನಮಗಿರೋ ಸವಾಲೇನು ಅಂತಂದರೆ ಬರೀ ಇದನ್ನು ತೆಗೆಯೋದಷ್ಟೇ ಅಲ್ಲದೆ ಇದನ್ನು ಆ ದಡಕ್ಕೆ ತಲುಪಿಸಿ ಅಲ್ಲಿ ಕ್ಲೀನಿಂಗಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು. ದಡದಲ್ಲೇ ಕೆಲಸ ಮಾಡೋದು ಸುಲಭ, ಆದರೆ ಒಳಗೆ ಬಂದ ನಂತರ ಇದನ್ನು ಸಾಕಿಸೋದಿದೆಯಲ್ಲ, ಅದಷ್ಟೇ ದೊಡ್ಡ ಸವಾಲು. ಈ ಥರದ ಹತೋಡಗಳನ್ನು ಕೆಲವರು ಕೈಯಲ್ಲಿ ಇಟ್ಕೊಂಡಿದ್ದೀವಿ, ಅದರಿಂದ ಮಣ್ಣನ್ನು ಕೆದಕಿದ್ರೆ ಒಳಗಿರುವಂಥ ಬಟ್ಟೆಗಳು ಕೈಗೆ ಸಿಗ್ತವೆ. ಇದುವರೆಗೂ ನಮಗಿಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ದೇವರ ಫೋಟೋಗಳು ಸಿಗಲಿಲ್ಲ. ಮೇ ಬಿ 2 ವರ್ಷ ಕರೋನಾ ಇದ್ದಿದ್ದರಿಂದ, ಜನ ಓಡಾಟ ಕಡಿಮೆ ಇದ್ದಿದ್ದರಿಂದ ಇದು ಆಗಲಿಲ್ಲ ಅಂತ ನನಗೆ ಅನಿಸುತ್ತೆ. ಪ್ರಾಬಬ್ಲಿ ಎರಡನೇ ಲೇಯರ್ಗೆಲ್ಲ ಹೋಗಬೇಕಾದ್ರೆ ಸಿಕ್ಕರೂ ಸಿಗ್ಬೋದೇನೋ. ವಿ ಆರ್ ಟ್ರೈಂಗ್, ನಾವು ಮ್ಯಾಕ್ಸಿಮಮ್ ಇದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೇ ಒಂದ್ಸಲ ಈ ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಉದ್ದಕ್ಕೂ ಲೈನ್ ನಿಂತ್ಕೊಂಡಿದ್ದೀವಿ. ಇಲ್ಲಿ ತೊಗೊಂಡಿದ್ದನ್ನು ಹಾಗೆ ಪಾಸ್ ಮಾಡಿ ಅದನ್ನು ದಡದವರೆಗೂ ಕಳಿಸ್ತೀವಿ. ಆ ಕಡೆ ಇನ್ನೊಂದು ಟೀಮ್ ಕೆಲಸ ಮಾಡ್ತಿದೆ, ಇನ್ನು ಮೇಯ್ನ್ ದಡದಲ್ಲಿ ಮತ್ತೊಂದು ಟೀಮ್ ಕೆಲಸ ಮಾಡ್ತಿದೆ. ನಮ್ಮ ಕ್ಯಾಮ್ರಾ ಹುಡುಗರು ಸ್ವಲ್ಪ ಒಳಗೆ ಬಂದರೆ ನಿಮ್ಗೆ ಒಳ್ಳೆ ಹೇಗೆ ಕೆಲಸ ನಡೀತಿದೆ ಅಂತ ಗೊತ್ತಾಗ್ಬೋದು. ನಂಬರ್ ತೊಗೊಂಡಾಗ ಇದುವರೆಗೂ 440 ಜನ ಇವತ್ತು ಕೆಲಸ ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಸಂಜೆ ನಾಳೆ ವೇಳೆಗೆ 500 ಜನ ಡೆಫಿನೆಟ್ಲಿ ಕ್ರಾಸ್ ಆಗ್ತೀವಿ. ಆ ಥರದೊಂದು ವಾತಾವರಣ ಇದೆ. ನೀವು ಒಂದ್ಸಲ ಒಳಗೆ ಹೋದರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಈ ಭಾಗದಲ್ಲಿ ಬಂದರೆ ಯಾವ ಥರ ಲೈನ್ ನಿಂತ್ಕೊಂಡು ತೆಗೆದಿದ್ದನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ನಾವು ಮಾಡ್ತಿದ್ದೀವಿ ಅಂತ. ಇಲ್ಲಿ ಬಂದು ಎಂತ
ಹಲೋ 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 ಒಂದ್ ನಿಮಿಷ ಮಿತ್ರರೇ, ನೀವು ನೋಡ್ಕೊಂಬಂದ್ರಿ ಎಷ್ಟು ಕೆಲಸ ನಡೀತಿದೆ ಅಂತ. ಉದ್ದಕ್ಕೂ ಈ ದಡದ ಉದ್ದಕ್ಕೂ ನಡೀತಿದೆ. ಸ್ವಾಮೀಜಿಯವರು ಈಗ ತಾನೇ ಮಾತಾಡಿ ಹೋಗಿದ್ದ ಬೈಟನ್ನು ಕೂಡ ನೀವು ನೋಡಿದಿರಿ. ಕಸ ತುಂಬ ಇದೆ, ಕೊಳಕು ತುಂಬ ಇದೆ. ಈ ಲೈನಲ್ಲಿ ನಿಂತ್ಕೊಂಡು ಹುಡುಗರು ಕೆಲಸ ಮಾಡ್ತಿದ್ದಾರೆ. ಆ ದಡದಲ್ಲೂ ಇಲ್ಲಿಂದ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ, ಆ ದಡದಲ್ಲೂ ತುಂಬ ಕೆಲಸ ನಡೀತಿದೆ. ಈ ಉದ್ದಕ್ಕೂ ಕೂಡ ಹೆಚ್ಚು ಕಡಿಮೆ 500 ಜನ ಸೇರಿಕೊಂಡು ಏನು ಕೆಲಸ ಮಾಡ್ತಿದ್ದಾರೆ ಅದು ಬಹಳ ಖುಷಿ ಕೊಡುವಂಥ ಸಂಗತಿ ಅನಿಸುತ್ತೆ. ಅಂದರೆ ಬಹಳ ದಿನಗಳಾಗಿತ್ತು ನಾವು ಕೂಡ ಈ ಥರದ ಕೆಲಸದಲ್ಲಿ ನಿರತವಾಗಿದ್ದು. ಇದೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೂ ನಾಳೆವರೆಗೂ ಈ ಕೆಲಸ ಮಾಡ್ತೀವಿ. ಇವತ್ತು ರಾತ್ರಿ ಒಂದು ಕ್ಯಾಂಪ್ ಫೈರ್ ಇದೆ, ಭಜನ್ಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ನಮಗೆ ಆಗುತ್ತೋ ಇಲ್ವೋ, ಬಟ್ ಒಂದು ಪ್ರಯತ್ನ ಅಂತೂ ಡೆಫಿನೆಟ್ಲಿ ಮಾಡ್ತೀವಿ. ಒಳ್ಳೊಳ್ಳೆ ಫೋಟೋಸ್ ಇದೆ. ಫೋಟೋಸ್ ಹೇಗೆ ಅಂತಂದರೆ, ಅದು ನಾವು ಏನೋ ತಿಂಡಿ ತಿಂತಾ ಇರೋದು, ಊಟ ಮಾಡ್ತಿರೋದು, ಕ್ಲೀನಿಂಗ್ ಅಲ್ಲದೆ ಒಂದು ಫ್ಯಾಮಿಲಿ ಥರ ಯುವ ಬ್ರಿಗೇಡ್ ನಾವು ಸೇರ್ಕೊಂಡು ಮಾಡ್ತಿರೋದಂಥದ್ದು. ನಾನು ಸುಮ್ಮನೆ ನಿಮಗೆ ನೀರನ್ನು ತೋರಿಸ್ಬೇಕು ಅಂತ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ. ಈ ನೀರು ಇಟ್ ಈಸ್ ಫಾರ್ ಬೆಟರ್, ಇಲ್ಲಿ ಅಷ್ಟು ಕೊಳಕಿಲ್ಲ. ಇದರ ಒಂದು 4-5 ಪಟ್ಟಾದರೂ ಕೊಳಕು ನೀರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಗಂಗಾ ಸ್ನಾನ ತುಂಗಾಪಾನ ಅಂತ ಕರೀತಾರೆ. ಗಂಗೆ ಸ್ನಾನ ಮಾಡಲಿಕ್ಕೆ, ತುಂಗೆ ಕುಡಿಲಿಕ್ಕೆ ಅಂತ. ಆದರೆ ಈ ನೀರನ್ನು ನೋಡಿದ್ರೆ ಅರ್ಥ ಆಗ್ಬೋದು ಪರಿಸ್ಥಿತಿ ಹೇಗಿರ್ಬೋದು ಅಂತ. ಇದೇನು ಕಾಣುತ್ತೋ ಇದು ಬೆಟರ್, ನಂಗೆ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ಇದ್ರ ಕಲರ್ ಗೊತ್ತಾಗುತ್ತೋ ಇಲ್ವೋ ಅಂತ. ಲಿಟ್ರಲಿ ಬ್ಲ್ಯಾಕ್ ಕಲರ್ ನೀರು ಆಗಿಬಿಟ್ಟಿದೆ ಇದು. ಬಹುಶಃ ಕೊಳಕು ನೀರು ಕೂಡ ಇದಕ್ಕೆ ಜಾಯ್ನ್ ಆಗ್ತಿದೆ ಅಂತ ನನಗೆ ಅನಿಸುತ್ತೆ. ಹೀಗಾಗಿ ಅಥಾರಿಟಿ ಕೂಡ ತುಂಬ ವಿಶೇಷವಾದ ಮುತುವರ್ಜಿಯನ್ನು ಇದರ ಕುರಿತಂತೆ ವಹಿಸಿ ಈ ಕೊಳಕು ನೀರನ್ನು STPಯಿಂದ ಹರಿಸ್ಕೊಂಡು ಈ ತುಂಗೆಯನ್ನು ನಾವು ಉಳಿಸ್ಕೊಳ್ಬೇಕು. ಈ ಪವಿತ್ರ ತುಂಗೆಯನ್ನು ಹಾಳು ಮಾಡ್ಕೊಳ್ತಾ ಹೋದರೆ ಯಾವ ಅರ್ಥವೂ ಇಲ್ಲ. ನೆತ್ತಿ ಮೇಲೆ ಸೂರ್ಯ ಬಂದಿದ್ದಾನೆ, ಆದರೆ ಉತ್ಸಾಹ ಮಾತ್ರ ಒಂದು ನಿಮಿತ್ತು ಕರೆಕ್ಟಾ ಇಲ್ಲ. ಅಲ್ಲಿ ನೋಡಿ ಹೇಗಿದೆ ಅಂತಂದ್ರೆ, ಮಣ್ಣೊಳಗೆ ಸೇರ್ಕೊಂಡು ಬಿಟ್ಟಿದೆ ಆ ಸೀರೆ. ಅದನ್ನ ಎಳಿಬೇಕು ಅಂತಂದ್ರೆ ಸಾಹಸ ಕಾಣ್ತಾ ಇರ್ಬೋದು. ಹೀಗೆ ಮಣ್ಣೊಳಗೆ ಮರಳು ಅದರೊಳಗಿದೆ, ಅಷ್ಟು ವೈಟ್ ಇದೆ ಅದು. ಅಷ್ಟನ್ನ ತೆಗೆದು ಅದನ್ನ ಸಾಗಿಸಿ ಈ ದಡದಿಂದ ಆ ದಡಕ್ಕೆ ಒಯ್ಯಬೇಕು.
ಅದೇ ದೊಡ್ಡ ಚಾಲೆಂಜ್ ಇರೋದು. ಅಲ್ಲಿ ತೊಗೊಂಡೋಗಿ ಟ್ರ್ಯಾಕ್ಟರ್ಗೆ ತುಂಬಿದರೆ ಟ್ರ್ಯಾಕ್ಟರ್ನವರು ಅದನ್ನು ವಿಲೇವಾರಿ ಮಾಡ್ತಾರೆ. ಬಟ್ ಅಷ್ಟರವರೆಗೂ ನಮ್ಮ ಕೆಲಸ ಇದೆ. ನಾನು ಕೇಳ್ಕೊಳ್ಳೋದು ಒಂದು, ದೂರದಿಂದ ಬರುವಂಥ ನೀವು ದಯವಿಟ್ಟು ನದೀನ ಹಾಳು ಮಾಡಬೇಡಿ, ಮತ್ತು ಲೋಕಲ್ ಜನ ಯಾರ್ಯಾರು ನದಿ ತೀರದಲ್ಲಿದ್ದೀವೋ ನಮ್ಮ ನದಿನ ದಯವಿಟ್ಟು ನಾವು ಕಾಪಾಡಿಕೊಳ್ಳೋಣ. ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದು. ಮತ್ತು ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಬರ್ತೀವಿ, ಊಟ ಮಾಡುವಾಗ ಒಂದ್ಸಲ ನೋಡೋಣ ಎಷ್ಟು ಜನ ಕಾರ್ಯಕರ್ತರು ಎಷ್ಟು ಪ್ರೀತಿಯಿಂದ ಒಂದು ಕಡೆ ಸೇರ್ತಾರೆ. ಆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸರ್ ಮತ್ತೆ ಜೀ.